ಕಳೆದೊಂದು ವಾರದಿಂದ ಮಾಂಡೋ ಸೈಕ್ಲೋನ್ ಪರಿಣಾಮ ಕೋಲಾರದ ಕೆಜಿಎಫ್ ತಾಲೂಕಿನ ಎಲ್ಲಾ ಕೆರೆಗಳು ಕೋಡಿ ಹರಿಯುತ್ತಿವೆ. ಕೆರೆಗಳು ಭರ್ತಿಯಾಗಿರುವುದರಿಂದ ರೈತರ ತೋಟಗಳ ಮೇಲೆ ನೀರು ನುಗ್ಗಿ ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗಿವೆ. ಕೆಜಿಎಫ್ ತಾಲೂಕಿನ ವೆಂಗಸಂದ್ರ ಗ್ರಾಮದ ಅಪ್ಪೋಜಿಗೌಡ ಎಂಬ ರೈತ ತಮ್ಮ ಜಮೀನಿನಲ್ಲಿ ಅವರೆಕಾಯಿ ಹಾಗೂ ಮೆಣಸಿನಕಾಯಿ ಬೆಳೆದಿದ್ದು ಮಳೆಯಿಂದ ರೈತನ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಜೊತೆಗೆ ಕೆರೆಯ ನೀರು ಹರಿದು ಬಂದ ಕಾರಣ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇಲ್ಲಿ ದಾಸೇನಹಳ್ಳಿಯಿಂದ ವೆಂಗಸಂದ್ರ ಅಚ್ಚುಕಟ್ಟುವರೆಗೂ ಪಾಲ್ಪಟ್ಟಮ್ಮನಹಳ್ಳ ಮತ್ತು ಪಾಲಾರಹಳ್ಳಕ್ಕೆ ಹೋಗುವಂತ ರಾಜಕಾಲುವೆ ಟೋಟಲ್ ಆಗಿ ಒತ್ತುವರಿ ಆಗಿರೋದ್ರಿಂದ ಬಂದಿರೋ ನೀರೆಲ್ಲಾನು ಅಚ್ಚುಕಟ್ಟು ಮೇಲೆ ಬರ್ತದೆ. ಅಚ್ಚುಕಟ್ಟು ಮೇಲೆ ಬಂದು ಎಲ್ಲ ಬೆಳೆಗಳು ನಾಶ ಆಗ್ತಾಯಿದೆ. ನಾನೀವಾಗ ಮೆಣಸಿನಕಾಯಿ ಅವರೆಕಾಯಿ ಎರಡೂ ಹಾಕಿದ್ದೀನಿ 5 ಎಕರೆಯಲ್ಲಿ, ಎಲ್ಲ ಬೆಳೆನೂ ನಾಶ ಆಗಿದೆ. ಇದನ್ನು ಸರಿ ಮಾಡಬೇಕು, ರಾಜಕಾಲ ಒತ್ತುವರಿ ಆಗಿರೋದನ್ನು ತೆರವು ಮಾಡಿಸ್ಬೇಕಂದೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, ಉಪ ಎ ಸಿಯವ್ರಿಗೆ, ತಹಸೀಲ್ದಾರವ್ರಿಗೆ 3 ವರ್ಷದಿಂದ ನಾವು ಅರ್ಜಿಗಳು ಕೊಟ್ಟುಕೊಂಡೇ ಬಂದಿದ್ದೀವಿ. ಆದರೆ ಯಾವುದೇ ಒಂದು ಕ್ರಮವನ್ನು ತಗೊಂಡಿಲ್ಲ. ರಾಜಕಾಲುವೆ ಒಂದು ಸರ್ತಿ ಒತ್ತುವರಿ ಆಗಿರೋದನ್ನು ಸರಿ ಮಾಡಿದರೆ, ದುರಸ್ತಿ ಮಾಡಿದರೆ ನಮಗೆ ಈ ಪ್ರಾಬ್ಲಮ್ ಇರೋದಿಲ್ಲ ಸರ್. ಮೇನ್ ರಾಜಕಾಲುವೆ ಸರಿ ಮಾಡಬೇಕು, ರಾಜಕಾಲುವೆ ಒತ್ತುವರಿ ಸರ್ವೆ ಮಾಡಿಸ್ಬೇಕು. ರಾಜಕಾಲುವೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಅದೆಲ್ಲ ಕಂಪ್ಲೀಟ್ ದುರಸ್ತಿ ಮಾಡಿಸಿ ರಾಜಕಾಲುವೆಯಲ್ಲಿ ನೀರು ಪಾಲಾರ್ ನದಿಗೆ ಹೋಗುವಷ್ಟು ಮಾಡಿದರೆ ನಮಗೆ ಪ್ರಾಬ್ಲಮ್ ಇರೋದಿಲ್ಲ ಸರ್. ಇಷ್ಟೇ ಅಲ್ಲ, ದಾಸೇನಹಳ್ಳಿ ಗ್ರಾಮದ ವೆಂಕಟರಾಮಪ್ಪ ಎಂಬ ರೈತ ಜಮೀನಿನಲ್ಲಿ ಗೆಡ್ಡೆಕೋಸು ಬೆಳೆದಿದ್ದು ಕೆರೆಯ ನೀರು ಹೆಚ್ಚಾಗಿ ಬೆಳೆಗಳ ಮೇಲೆ ಹರಿದ ಪರಿಣಾಮ ನಷ್ಟ ಉಂಟಾಗಿದೆ. ಒಟ್ಟಿನಲ್ಲಿ ಮಾಂಡೋ ಸೈಕ್ಲೋನ್ ಪರಿಣಾಮ, ನಿರಂತರ ಮಳೆಯಿಂದಾಗಿ ರಾಜ್ಯದೆಲ್ಲೆಡೆ ರೈತರ ಪರಿಸ್ಥಿತಿ ಹೈರಾಣಾಗಿದೆ.